ಹಾಯ್, ನಾವಿಂದು ಭಾರತದ ನೋಟುಗಳ ಬಗ್ಗೆ ಸ್ವಲ್ಪ ತಿಳಿಯೋಣ. ದಿನ ಆರಂಭದಿಂದ ದಿನ ಮುಗಿಯುವವರೆಗೂ ನೋಟುಗಳನ್ನು ಬಳಸುತ್ತೇವೆ, ಆದರೆ ಅದರ ಹಿಂದೆ ಇರುವ ಚಿತ್ರದ ಬಗ್ಗೆ ಸ್ವಲ್ಪನೂ ತಿಳಿದೇ ಇರೋದಿಲ್ಲ. ಬನ್ನಿ, ಆ ಚಿತ್ರದ ಬಗ್ಗೆ ಸ್ವಲ್ಪ ತಿಳಿಯೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಆನ್ ಮಾಡಿ. ಈ 10 ರೂಪಾಯಿ ನೋಟಿನ ಹಿಂದೆ ಇರುವ ಚಿತ್ರವು ಚಕ್ರದ ಚಿತ್ರ. ಇದು ನಮ್ಮ ಒರಿಸ್ಸಾ ರಾಜ್ಯದ ಪುರಿ ಎಂಬ ಜಿಲ್ಲೆಯಲ್ಲಿರುವ ಕೋರ್ನಾಕ್ ಎಂಬ ಊರಿನ ಸೂರ್ಯ ದೇವಾಲಯದಲ್ಲಿರುವ ಚಿತ್ರ. ಇದು ರಥದ ಚಿತ್ರವಾಗಿದೆ. ಈ 20 ರೂಪಾಯಿ ನೋಟಿನ ಹಿಂದೆ ಇರುವ ಚಿತ್ರವು ನಮ್ಮ ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯಲ್ಲಿರುವ ಎಲ್ಲೋರದ ಕೈಲಾಸ ದೇವಾಲಯದ ಚಿತ್ರವಿದಾಗಿದೆ. ಈ 50 ರೂಪಾಯಿ ಹಿಂದೆ ಇರುವ ಚಿತ್ರವು ಕಲ್ಲಿನ ರಥದ ಚಿತ್ರ. ಇದು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿರುವ ಹಂಪೆಯ ವಿಜಯ ವಿಠಲ ದೇವಾಲಯದಲ್ಲಿರುವ ಕಲ್ಲಿನ ರಥದ ಚಿತ್ರ ಇದಾಗಿದೆ. ಈ 100 ರೂಪಾಯಿ ನೋಟಿನ ಹಿಂದೆ ಇರುವ ಚಿತ್ರವು ಒಂದು ಬಾವಿಯ ಚಿತ್ರವಾಗಿದೆ. ಇದನ್ನು ರಾನಿಕಾ ವಾ ಎಂದು ಕರೆಯುತ್ತಾರೆ. ಇದು ನಮ್ಮ ಗುಜರಾತ್ ರಾಜ್ಯದ ಪಾಟ್ನಾ ಜಿಲ್ಲೆಯಲ್ಲಿರುವುದಾಗಿದೆ. ಈ 200 ರೂಪಾಯಿ ನೋಟಿನ ಹಿಂದೆ ಇರುವ ಚಿತ್ರವು ನಮ್ಮ ಮಧ್ಯಪ್ರದೇಶದ ರೇಜನ್ ಎಂಬ ಜಿಲ್ಲೆಯಲ್ಲಿರುವ ಸಾಂಚಿಯಲ್ಲಿ ಕಂಡುಬರುತ್ತದೆ. ಇದನ್ನು ಸ್ತೂಪ ಎಂದು ಕರೆಯುತ್ತಾರೆ. ಈ 500 ರೂಪಾಯಿ ನೋಟಿನ ಹಿಂದೆ ಇರುವ ಚಿತ್ರವು ರೆಡ್ ಫೋರ್ಟ್. ಈ ರೆಡ್ ಫೋರ್ಟ್ ನಮ್ಮ ಡೆಲ್ಲಿಯಲ್ಲಿ ಇರುವುದು. ಇದನ್ನು ಕೆಂಪು ಕೋಟೆ ಎಂದು ಕರೆಯಲಾಗುವುದು. ಕ್ಯಾಪಿಟಲ್ ಆಫ್ ಇಂಡಿಯಾ. ಮತ್ತು 2000 ರೂಪಾಯಿ ನೋಟಿನ ಹಿಂದೆ ಇರುವ ಚಿತ್ರವು ಮಂಗಳಯಾನ ಚಿತ್ರ. ಇದನ್ನು ನಮ್ಮ ವಿಜ್ಞಾನಿಗಳು ಆಕಾಶಕ್ಕೆ ಹಾರಿಸಿರುತ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.